2004ರಿಂದ ಇತ್ತೀಚೆಗೆ ಆಯ್ಕೆಯಾದ ನೌಕರರಿಗೆ ಜಾರಿಗೆ ತಂದಂತಹ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನು ರದ್ದುಗೊಳಿಸಿ ಹಳೆಯ ಪೆನ್ಷನ್ ಯೋಜನೆಯನ್ನು ಜಾರಿಗೊಳಿಸಬೇಕು. ಇದರಿಂದಾಗಿ ಸರ್ಕಾರದ ನೌಕರರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲದಂತಾಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ಜಾರಿಗೊಳಿಸಬೇಕೆಂದು ಅಂಚೆ ವಿಭಾಗದ ಅಂಚೆ ಕಚೇರಿ ಸಿಬ್ಬಂದಿಯವರು ಎರಡನೇ ದಿನದ ಮುಷ್ಕರ ಹಮ್ಮಿಕೊಂಡು ಹುಕ್ಕೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಮ್ಮ ಕಚೇರಿಯಲ್ಲಿ ಸುಮಾರು ವರ್ಷಗಳಿಂದ ದಿನಗೂಲಿಗಳಾಗಿ ನೌಕರಿ ಮಾಡುತ್ತಿದ್ದಾರೆ, ಅವರನ್ನು ಕೂಡಲೇ ಖಾಯಂಗೊಳಿಸಬೇಕೆಂದು ಮುಷ್ಕರದಲ್ಲಿ ಒತ್ತಾಯಿಸಿದರು. ಕಮಲೇಶ್ ಚಂದ್ರ ವರದಿ ಪ್ರಕಾರ ಸಕಾರಾತ್ಮಕ ಶಿಫಾರಸುಗಳನ್ನು ಕೂಡ ಈ ಕೂಡಲೇ ಜಾರಿಗೊಳಿಸಬೇಕು. ಇದೆಲ್ಲ ಒಳಗೊಂಡು ನಮ್ಮನ್ನು ಮತ್ತೆ ಕಡೆಗಣಿಸಿದಲ್ಲಿ ಉಗ್ರ ಹೋರಾಟಕ್ಕೆ ಅಣಿಯಾಗುತ್ತೇವೆ ಎಂದು ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಇವತ್ತು ಗೋಕಾಕ್ ಅಂಚೆ ವಿಭಾಗದ ಎಲ್ಲ ನೌಕರರು 100%, ಈ ಮುಷ್ಕರದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳು 2004ರಿಂದ ಈಚೆಗೆ ಆಯ್ಕೆಯಾದಂತಹ ನೌಕರರಿಗೆ ಜಾರಿಗೆ ತಂದಂತಹ ಈ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನು ರದ್ದುಗೊಳಿಸಿ ಹಳೆಯ ಪೆನ್ಷನ್ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕಾಗಿದೆ. ಈ ನ್ಯೂ ಪೆನ್ಷನ್ ಸ್ಕೀಮ್ನಲ್ಲಿ ಸರ್ಕಾರದ ನೌಕರರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ಅದರಿಂದ ಯಾವುದೇ ರೀತಿಯ ಲಾಭಗಳು ನಮ್ಮ ನೌಕರರಿಗಿಲ್ಲ. ಅದನ್ನು ಕೂಡಲೇ ಕೇಂದ್ರ ಸರ್ಕಾರವು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆಯಾಗಿದೆ. ಹಾಗೇನೆ ನಮ್ಮ ಹಲವಾರು ವರ್ಷಗಳಿಂದ ಟಿಡಿಎಸ್ ಬಾಂಧವರು ದಿನಗೂಲಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಅವರನ್ನು ಕೂಡ ಕೇಂದ್ರ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು, ಅವರನ್ನು ಕಾಯಂಗೊಳಿಸಬೇಕು. ಮತ್ತು ಕಮಲೇಶ್ ಚಂದ್ರ ವರದಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಸಕಾರಾತ್ಮಕ ಶಿಫಾರಸುಗಳನ್ನು ಕೂಡಲೇ ಜಾರಿಗೊಳಿಸಬೇಕು ಅನ್ನುವಂತಹ ಪ್ರಮುಖ ಬೇಡಿಕೆಗಳನ್ನು ನಾವು ಇಟ್ಟುಕೊಂಡು ಈ 2 ದಿನಗಳವರೆಗೆ ನಾವು ಮುಷ್ಕರವನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲ ಬೇಡಿಕೆಗಳನ್ನ ಕೇಂದ್ರ ಸರ್ಕಾರ ಪರಿಗಣಿಸಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದು 2 ದಿನಗಳವರೆಗೆ ಹೋರಾಟ, ಸಾಂಕೇತಿಕವಾದಂತಹ ಹೋರಾಟ. ಕೇಂದ್ರ ಸರ್ಕಾರ ಅವುಗಳನ್ನ ಈಡೇರಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ನಾವೆಲ್ಲ ಸನ್ನದ್ಧರಾಗಬೇಕಾಗುತ್ತದೆ. ಆದ್ದರಿಂದ ದಯವಿಟ್ಟು ಕೇಂದ್ರ ಸರ್ಕಾರ ಈ ಕಡೆಗೆ ಗಮನ ಹರಿಸಿ ಈ ನಮ್ಮ ಪ್ರಮುಖ ಬೇಡಿಕೆಗಳನ್ನ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು. ಹಾಗೇನೆ ಟಿಡಿಎಸ್ ಬಾಂಧವರ ಕಮಲೇಶ್ ಚಂದ್ರ ವರದಿಯ ಎಲ್ಲ ಸಕಾರಾತ್ಮಕ ಶಿಫಾರಸುಗಳನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಕೇಂದ್ರ ಸರ್ಕಾರ ಕೂಡಲೇ ಈ ಒಂದು ಬೇಡಿಕೆಗಳ ಕಡೆಗೆ ಗಮನ ಹರಿಸಿ ಅವುಗಳನ್ನ ಪರಿಹರಿಸೋದಕ್ಕೆ ಮುಂದಾಗಬೇಕಂತ ಈ ಮೂಲಕ ವಿನಂತಿಸ್ತಾ ಇದೆ. ಎನ್ಪಿಎಸ್ ಮರಣ ಶಾಸನದಂತೆ ಕಾಡುತ್ತಿರುವ ಏಕೈಕ ಪ್ರಶ್ನೆ ಎಲ್ಲಾ ನೌಕರರಿಗೂ ಎನ್ಪಿಎಸ್, ನಮ್ಮ ಎನ್ಪಿಎಸ್ ಅನ್ನು ರದ್ದುಗೊಳಿಸಿ ಹಳೆ ಪೆನ್ಷನ್ ಏನಿದೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಏನಿದೆ ಅದನ್ನು ಜಾರಿಗೆ ತರಬೇಕಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಮೂಲಭೂತ ಹಕ್ಕುಗಳು ಅಂದ್ರೆ ಟಿಡಿಎಸ್ ಆಗ್ಲಿ ಎಂಪ್ಲಾಯೀಸ್ ಸ್ಟಾಫ್ ಆಗ್ಲಿ ಯಾವ್ದು ಮೂಲಭೂತ ಸೌಕರ್ಯಗಳು ಸಿಗ್ಬೇಕು ಅದು ಸಿಗ್ತಿಲ್ಲ. ಹುಕ್ಕೇರಿ ಅಂಚೆ ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ 100ಕ್ಕೂ ಅಧಿಕ ನೌಕರರು ಭಾಗಿಯಾಗಿದ್ದರು. ಮುಷ್ಕರದಲ್ಲಿ ಮಾರುತಿ ಟಿಎಂ, ಮೀನಾಶ್ರೀ, ಎಲ್ಆರ್ ಸುತ್ರಿ, ಸಂಜೀವ್ ಗೋನಿ, ವಿಜಿ ಹಟ್ಟಿಯವರ್, ಟಿಎ ಚೌಹಾನ್ ಸೇರಿದಂತೆ ಅಂಚೆ ಕಚೇರಿ ಸಿಬ್ಬಂದಿ ಉಪಸ್ಥಿತರಿದ್ದರು.